प्रभु राम बंद अयोध्येयल्ले प्रधानी शपथ मोदी भाषण दल्ली सारिद संदेशगळेनु राम मंदिरदिंद विकसित भारत सन्निहवायित इदे इंदिन काड मोदी राम संदेश बालरामन प्राण प्रतिष्ठापने प्रधानी मोदी हन्नोंदु दिवस व्रतवन्न आचरिसिदरु आ व्रतवन्न इवत्तु प्राण प्रतिष्ठापने कैंकर्यवेल्लवू कूड मुगिद नंतर आ व्रतवन्न मुगिसिरुवंतद्दु इदे संदर्भदल्लिने इडी देशवासिगळिगे ओंदु होस व्रतवन्न आचरिसुवंत करेयन्न प्रधानी मोदी कोट्टिद्दारे अदु विकसित भारतवन्न कट्टुवंत व्रत प्रति क्षणवू कूड अदक्कागि दुडियुवंत व्रत ಪ್ರತಿನಿತ್ಯವೂ ಅದಕ್ಕಾಗಿ ಯೋಚಿಸುವಂತಹ ಕೆಲಸ ಮಾಡುವಂತಹ ವ್ರತ ಯಾರು ನನಗೆ ಕೈಲಾಗುವುದಿಲ್ಲ ಅಂತ ಹೇಳಿ ಕೂರುವಂತಿಲ್ಲ ಪ್ರತಿಯೊಬ್ಬರೂ ತನ್ನ ಕಾಣಿಕೆಯನ್ನ ಕೊಡಬೇಕು ಇಲ್ಲಿ ನಿರಾಶೆ ಅನ್ನುವಂತದ್ದು ಇರೋದಿಲ್ಲ ನನ್ನ ಕೈಲಾಗಲ್ಲ ಅನ್ನುವಂತದ್ದು ಇರೋದಿಲ್ಲ ಹೇಗೆ ಒಂದು ಅಳಿರು ಕೂಡ ರಾಮನ ಸೇವೆಯನ್ನ ಮಾಡಿತು ಅದೇ ಸ್ವರೂಪದಲ್ಲೇ ನಾನು ಚಿಕ್ಕವನು ನನ್ನ ಕೈಲಾಗದು ಅಂತ ಕೂರುವಂತಿಲ್ಲ ಪ್ರತಿಯೊಬ್ಬರೂ ತನ್ನ ಕೊಡುಗೆಯನ್ನ ಕೊಡಲೇಬೇಕು ಕರ್ತವ್ಯ ನಿಷ್ಠೆಗೆ ಮತ್ತು ಯಾವ ಸ್ವರೂಪದ ತ್ಯಾಗಕ್ಕೂ ಸಿದ್ಧ ಅನ್ನೋದಕ್ಕೆ ಜಟಾಯುವಿನ ಉದಾಹರಣೆಯನ್ನು ಕೂಡ ಕೊಟ್ಟರು ಹಾಗಾದ್ರೆ ಪ್ರಧಾನಿ ಮೋದಿ ಅವರು ಇವತ್ತು ರಾಮ ಜನ್ಮಭೂಮಿಯಿಂದ ಸಾರದಂತ ಸಂದೇಶಗಳು ಏನೇನಿದ್ವು ಅನ್ನೋದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ ನಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದ ಇರುವನು ಜೈ ಶ್ರೀರಾಮ ಜೈ ಶ್ರೀರಾಮ ನನಸಾಯ್ತು ನನಸಾಗಿ ಹೋಯಿತು 500 ವರ್ಷಗಳ ರಾಮ ಭಕ್ತರ ಕನಸು ಇವತ್ತಿಗೆ ಈ ಕ್ಷಣಕ್ಕೆ ನನಸಾಗಿ ಹೋಯಿತು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಲೋಕಾರ್ಪಣೆಯಾಯಿತು ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಭು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯೂ ನಡೆಯಿತು ದೇಶದ ಪ್ರಧಾನಿ ನರೇಂದ್ರ ಮೋದಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸರಯೂ ನದಿಯಲ್ಲಿ ಸ್ನಾನ ಮಾಡಿದ ಮೋದಿ ರಾಮನ ವಸ್ತ್ರ ಆಭರಣಗಳುಳ್ಳ ಪವಿತ್ರ ವಸ್ತುಗಳನ್ನು ಹೊತ್ತು ಮಂದಿರದತ್ತ ಹೆಜ್ಜೆ ಹಾಕಿದರು ಪವಿತ್ರ ವಸ್ತುಗಳನ್ನು ದೇವಸ್ಥಾನದ ಅರ್ಚಕರಿಗೆ ಹಸ್ತಾಂತರಿಸಿದರು ಮೋದಿ ಸಾಧು ಸಂತರ ಆಶೀರ್ವಾದ ಪಡೆದರು ಪೂಜೆ ಪುನಸ್ಕಾರಗಳನ್ನು ಗರ್ಭಗುಡಿಯಲ್ಲಿ ನಡೆಸಿದರು ರಾಮಲಲ್ಲಾ ಮುಂದೆ ಕೂತ ಮೋದಿ ಪ್ರತಿಷ್ಠಾಪನೆಯ ವಿಧಿವಿಧಾನಗಳನ್ನು ಪೂರೈಸಿದರು ಸರ್ವಾಲಂಕೃತನಾದ ಶ್ರೀರಾಮನಿಗೆ ನಮೋ ನಮನವಾಯಿತು ಆ ಪವಿತ್ರ 84 ಸೆಕೆಂಡ್ಗಳ ಪ್ರಾಣ ಪ್ರತಿಷ್ಠಾಪನೆ ಸಮಯ ಇಡೀ ಅಯೋಧ್ಯೆ ದೇವಮಯವಾಗಿತ್ತು ಶ್ರೀರಾಮನ ಪಾದಗಳಿಗೆ ಕಮಲದ ಹೂ ಮುಡಿಸಿದ ಗಣ್ಯರು ಪೂಜೆ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್ ಟ್ರಸ್ಟ್ನ ಅಧ್ಯಕ್ಷರು ಪೂಜೆಯಲ್ಲಿ ಭಾಗಿಯಾದರು ಪೇಜಾವರ ಪೀಠದ ವಿಶ್ವಪ್ರಸನ್ನ ತೀರ್ಥರು ಪ್ರತಿಷ್ಠಾಪನಾ ಪ್ರಕ್ರಿಯೆಗೆ ಸಾಕ್ಷಿಯಾದರು ರಾಮಲಲ್ಲಾನಿಗೆ ಪ್ರಧಾನಿ ಮೋದಿಯೇ ಮೊದಲ ಆರತಿ ಬೆಳಗಿಸಿದರು ಮೋದಿ ಆರತಿ ಬೆಳಗುತ್ತಲೇ ಇಡೀ ಅಯೋಧ್ಯೆಯಲ್ಲಿ ಜೈ ಶ್ರೀರಾಮ್ ಘೋಷಣೆ ಮೊಳಗಿತು ಪ್ರಾಣ ಪ್ರತಿಷ್ಠಾಪನೆ ಬಳಿಕ ವೇದಿಕೆ ಕಾರ್ಯಕ್ರಮವಿತ್ತು ಪ್ರಧಾನಿ ಮೋದಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿ ಬಂದಿದ್ದ ಗಣ್ಯರಿಗೆ ರಾಮ ಮಂದಿರ ಮಾದರಿಯ ಸ್ಮರಣಿಕೆ ನೀಡಿ ಗೌರವಿಸಿತು ಆ ಬಳಿಕ ಆಗಿದ್ದೆ ಮೋದಿ ರಾಮ ಸಂದೇಶ ಮೋದಿ ರಾಮ ಸಂದೇಶ ಒಂದು ಹೊಸ ಕಾಲಚಕ್ರದ ಉಗಮ ಆಜ್ ಹಮಾರೆ ರಾಮ್ ಆ ಗಯೆ ಸದಿಯೋ ಕಾ ಅಭೂತಪೂರ್ವ ಧೈರ್ಯ ಅನ್ಗಿನತ್ ಬಲಿದಾನ त्याग और तपस्या के बाद हमारे प्रभु राम आ गए हमारे रामलला अब टेंट में नहीं रहेंगे हमारे लाल रामलला अब इस दिव्य मंदिर में रहेंगे 22 जनवरी 2024 ये कैलेंडर पर लिखी एक तारीख नहीं ये एक नए काल चक्र का उद्गम है मोदी राम संदेश एरडु श्रीरामन बळी क्षमे केळ्तीनि हमारे त्याग तपस्या में कुछ तो कमी रह गई होगी कि हम इतनी सदियों तक ये कार्य कर नहीं पाए मैं आज प्रभु श्री राम से क्षमा याचना भी करता
मुझे विश्वास है प्रभु राम आज हमें अवश्य क्षमा करेंगे। उस कालखंड में तो वो वियोग केवल 14 वर्षों का था, तब भी इतना असह्य था। इस युग में तो अयोध्या और देशवासियों ने सैकड़ों वर्षों का वियोग सहा है। मोदी राम संदेश मूरु न्याय न्यायबद्ध मंदिर कट्टिद्दीवे। दशकों तक प्रभु श्री राम के अस्तित्व को लेकर कानूनी लड़ाई चली। मैं आभार व्यक्त करूंगा भारत की न्यायपालिका का, जिसने न्याय की लाज रख ली। न्याय के पर्याय प्रभु राम का मंदिर भी न्यायबद्ध तरीके से ही बना। मोदी राम संदेश 4 रामा बेंकी अल्ल ज्ञानद ज्योति। वो भी एक समय था जब कुछ लोग कहते थे कि राम मंदिर बना तो आग लग जाएगी। राम लला के इस मंदिर का निर्माण भारतीय समाज के शांति, धैर्य, आपसी सद्भाव और समन्वय का भी प्रतीक है। हम देख रहे हैं ये निर्माण किसी आग को नहीं बल्कि ऊर्जा को जन्म दे रहा है। मैं आज उन लोगों से आह्वान करूंगा, आइए आप महसूस कीजिए, अपनी सोच पर पुनर्विचार कीजिए। राम आग नहीं है, राम ऊर्जा है। राम विवाद नहीं, राम समाधान है। राम सिर्फ हमारे नहीं है, राम तो सबके हैं। राम वर्तमान नहीं, सिर्फ वर्तमान ही नहीं, राम अनंत काल है। राम लला की ये प्रतिष्ठा वसुधैव कुटुंबकम के विचार की भी प्रतिष्ठा है। साथियों, ये साक्षात मानवीय मूल्यों और सर्वोच्च आदर्शों की भी प्राण प्रतिष्ठा है। मोदी राम संदेश 5 जटायु अलिलु सेविये मादरी। मैं तो बहुत सामान्य हूं, मैं तो बहुत छोटा हूं। अगर कोई ये सोचता है तो उसे गिलहरी के योगदान को याद करना चाहिए। गिलहरी का स्मरण ही हमें हमारी इस हिचक को दूर करेगा, हमें सिखाएगा कि छोटे बड़े हर प्रयास की अपनी ताकत होती है, अपना योगदान होता है। लंकापति रावण प्रकांड ज्ञानी थे, अपार शक्ति के ध्यानी थे, लेकिन जटायु जी की मूल्य निष्ठा देखिए। वे महाबली रावण से भिड़ गए, उन्हें भी पता था कि वो रावण को परास्त नहीं कर पाएंगे, लेकिन फिर भी उन्होंने रावण को चुनौती दी। और यही तो है देव से देश और राम से राष्ट्र की चेतना का विस्तार। आइए हम संकल्प लें कि राष्ट्र निर्माण के लिए हम अपने जीवन का पल पल लगा देंगे। मोदी राम संदेश 6 अभिवृद्धि या अमृत काल। ये भारत के विकास का अमृत काल है। आज भारत युवा शक्ति की पूंजी से भरा हुआ है, ऊर्जा से भरा हुआ है। हमें अब चूकना नहीं है, हमें अब बैठना नहीं है। जो चांद पर तिरंगा लहरा रही है, वो 15 लाख किलोमीटर की यात्रा करके सूर्य के पास जाकर मिशन आदित्य को सफल बना रही है, जो आसमान में तेजस और सागर में विक्रांत का परचम लहरा रही है, विरासत पर गर्व करते हुए आपको भारत का नव प्रभात लिखना है। मेरे साथियों, आने वाला समय अब सफलता का है, आने वाला समय अब सिद्धि का है। ये भव्य राम मंदिर साक्षी बनेगा भारत के उत्कर्ष का, भारत के उदय का। ये भव्य राम मंदिर साक्षी बनेगा भव्य भारत के अभ्युदय का,
ವಿಕಸಿತ ಭಾರತಕ. ಮೋದಿ ರಾಮ ಸಂದೇಶ 7 ಭವ್ಯ ಭಾರತವೆಲ್ಲ ರಾಮನ ನೆಲೆ. अपने 11 दिन के व्रत अनुष्ठान के दौरान मैंने उन स्थानों का चरण स्पर्श करने का प्रयास किया जहां प्रभु राम के चरण पड़े थे, चाहे वो नासिक का पंचवटी धाम हो, केरला का पवित्र त्रिपायर मंदिर हो, आंध्र प्रदेश में लेपाक्षी हो, श्रीरंगम में रंगनाथ स्वामी मंदिर हो, रामेश्वरम में श्री रामनाथ स्वामी मंदिर हो या फिर धनुषकोडी. कल मैं श्री राम के आशीर्वाद से धनुषकोडी में राम सेतु के आरंभ बिंदु अरिचल मुनाई पर था. अयोध्या सेलेब्रिटी उद्यमी समागम, प्राण प्रतिष्ठापने साक्षियाद सर्व समुदाय. श्रीराम प्राण प्रतिष्ठापने सेलेब्रिटी दंडे हरिदु बंदित्तु. बॉलीवुड ना अमिताभ बच्चन कुटुंब, कंगना रणावत, रणबीर कपूर, आलिया भट्ट, माधुरी दीक्षित, कत्रिना कैफ सेरी हलवरिद्रु. क्रिकेटिगर सचिन तेंडुलकर, अनिल कुंबले हाजरिद्रु. तमिळु नट सूपर स्टार रजनीकांत, तेलुगु नट चिरंजीवी कुटुंबवित्तु. कन्नडद नट ऋषभ शेट्टी हाजरिद्रु. श्रीरामन प्राण प्रतिष्ठापनेगे रिलायंस इंडस्ट्रीज मुख्यस्थ मुकेश अंबानी, रिलायंस फाउंडेशन संस्थापकी मुख्यस्थे नीता अंबानी, आकाश अंबानी, श्लोका मेहता, ईशा अंबानी आगमिसिद्रु. इदोंदु अद्भुत क्षण एंदु बण्णिसिद्रु. ब्यूरो रिपोर्ट, न्यूज़ आईटी. ಎಸ್, ಹೀಗೆ ಅಯೋಧ್ಯೆಯಲ್ಲಿ ಇವತ್ತು ಪ್ರಭು ಶ್ರೀರಾಮನ ಏನು ಬಾಲರಾಮನ ರೂಪದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಈ ಮೂಲಕ ರಾಮ ಎಲ್ಲರಿಗೂ ಕೂಡ ದಿವ್ಯ ದರ್ಶನವನ್ನು ನೀಡ್ತಾ ಇರುವಂಥದ್ದು, ಒಂದು ಹೊಸ ಯುಗ ಆರಂಭವೂ ಕೂಡ ಆಗಿರುವಂಥದ್ದು. ಇದೇ ವೇದಿಕೆಯಿಂದಲೇ ಪ್ರಧಾನಿ ನರೇಂದ್ರ ಮೋದಿಯವರು ಸಾರಿರುವಂತಹ ಸಂದೇಶದ ವಿಚಾರದ ಸುತ್ತಲೂ ಕೂಡ ನಾವು ಚರ್ಚೆಯನ್ನು ಆರಂಭಿಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವಂತಹ ಸುರಭಿ ಹೊದಿಗೆರೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಆರ್ಎಸ್ಎಸ್ ಮುಖಂಡರು, ಮತ್ತು ಉಮರ್ ಶರೀಫ್ ಅವರ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಮುಸ್ಲಿಂ ಧಾರ್ಮಿಕ ಚಿಂತಕರು ಈ ಕಾರ್ಯಕ್ರಮದಲ್ಲಿ. ಬಹಳ ಮುಖ್ಯವಾಗಿ ಇಲ್ಲಿ ಒಂದು ಅಂಶವನ್ನು ನಾನು ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಹೇಳಬೇಕು ಅಂತಿದೆ. ಇಲ್ಲಿ ಪ್ರಭು ಶ್ರೀರಾಮನ ಆ ರಾಮ ಲಲ್ಲಾನ ಮೂರ್ತಿಯನ್ನು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿನೇ ಅಡಿಗರ ಸಾಲುಗಳನ್ನು ಇವತ್ತು ಕವಿ ಸುಬ್ರಾಯ ಚುಕ್ಕಾಡಿಯವರು ಶೇರ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇರುವಂತಹ ಸಾಲು ಅದ್ಭುತವಾಗಿರುವಂಥದ್ದು. ಶ್ರೀರಾಮನ ಆ ಭವ್ಯ ಮೂರ್ತಿಯನ್ನು ಕಂಡಾಗ ಈ ಸಾಲುಗಳು ಎಷ್ಟು ಅದ್ಭುತವಾಗಿದ್ದಾವೆ. ಅಡಿಗರು ಹೇಳಿದ್ದಂತಹ ಸಾಲುಗಳು ಅಂತ ಹೇಳಿದರೆ, ಹುತ್ತಗಟ್ಟದೆ ಚಿತ್ತ ಮತ್ತೆ ಕೆತ್ತೀತೇನು, ಪುರುಷೋತ್ತಮನ ಆ ಅಂಥ ರೂಪ ರೇಖೆ ಅಂತ ಹೇಳಿ. ಅಂದರೆ ಇದಕ್ಕಿಂತ ಈ ಎರಡು ಸಾಲುಗಳ ಮೂಲಕವಾಗಿ ಪ್ರಭು ಶ್ರೀರಾಮನ ಈ ಒಂದು ಭವ್ಯ ಮೂರ್ತಿಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಚಿತ್ತ ಇದನ್ನು ಅರ್ಥ ಮಾಡ್ಕೊಳ್ಳದೆ ಹೋಗಿದ್ರೆ ಇದನ್ನು ಕೆತ್ತೋದಕ್ಕೆ ಸಾಧ್ಯವೇನು ಅನ್ನುವಂತಹ ರೀತಿಯಲ್ಲಿ ಹೇಳಿರುವಂತಹ ಸಾಲುಗಳು. ಚರ್ಚೆ ನಾನು ಆರಂಭಿಸ್ತೀನಿ. ಸುರಭಿಯವರೇ, ಪ್ರಧಾನಿಯವರ ಮಾತುಗಳನ್ನು ಗಮನಿಸಿದಾಗ ವಿಕಸಿತ ಭಾರತದ ಸಂಕಲ್ಪವನ್ನು, ಒಂದು ಶಪಥವನ್ನು ನಾವಿಲ್ಲಿ ಮಾಡಬೇಕು ಅನ್ನುವಂಥ ಮಾತುಗಳನ್ನು ತನ್ನ ಭಾಷಣದ ಸಂದರ್ಭದಲ್ಲಿ ಹೇಳಿದರು. ಯಾವ ಸ್ವರೂಪದಲ್ಲಿ ಈ ಸಂಕಲ್ಪ ಮುಖ್ಯ ಆಗುತ್ತೆ ಈ ಹಂತದಲ್ಲಿ ಅಂತ ಹೇಳಿ. ಮೊದಲನೇದಾಗಿ ಎಲ್ಲರಿಗೂ ಜಯ ಶ್ರೀರಾಮ್. ಇವತ್ತೊಂದು ಭಾವಪೂರ್ಣಕವಾದಂತಹ ದಿವಸ. ಯಾ, ನನಗೆ ಮಾತುಗಳೇ ಬರ್ತಾ ಇಲ್ಲ. ನಿಮಗೂ ಬಹುಶಃ ಆ ಥರ ಅನಿಸಿರಬಹುದು. ಪ್ರಭು ಶ್ರೀರಾಮನ ಒಂದು ವಿಗ್ರಹ ನೋಡಿದಾದ ನಂತರ, ಪ್ರಾಣ ಪ್ರತಿಷ್ಠಾಪನೆ ನಂತರ ಒಂದು ಖುಷಿ ಮತ್ತು ಏನೋ ಒಂದು ದುಃಖ ಖುಷಿ ಎಲ್ಲ ಒಟ್ಟಿಗೆ ಬಂತು. ಬಹಳಷ್ಟು ನಿಮ್ಮ ವ್ಯೂವರ್ಸ್ಗೂ ಹಾಗೆ ಅನಿಸಿರಬಹುದು. ಇಂತಹ ಒಂದು ಸಂದರ್ಭದಲ್ಲಿ ಪ್ರಧಾನ ಮಂತ್ರಿಯವರು ಭಾಷಣ ನಾವು ಇವಾಗ ಕೇಳಿಸ್ಕೊಂಡ್ವಿ. ಇಂತಹ ಒಂದು ಸಂದರ್ಭ, ಇಂತಹ ಒಂದು ಓವರ್ವೆಲ್ಮಿಂಗ್ ಮೂಮೆಂಟನ್ನು ವಿಟ್ನೆಸ್ ಮಾಡಿದ ನಂತರ ನಮ್ಮ ಪ್ರಧಾನ ಮಂತ್ರಿಯವರ ನೆಕ್ಸ್ಟ್ ಸ್ಟೆಪ್ ಏನಿದ್ದು ಅಂದರೆ, ಡೆಲ್ಲಿಗೆ ವಾಪಸ್ ಹೋಗಿ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ, ಸೋಲಾರ್ ಪ್ಯಾನಲ್ಸ್ ಇನ್ ಎವ್ರಿ ಹೌಸ್, ಅದನ್ನು ಸ್ಥಾಪನೆ ಮಾಡೋದಕ್ಕೆ. ಇದರಿಂದ ನಮಗೆ ಅರ್ಥ ಆಗುತ್ತೆ ರಾಮರಾಜ್ಯದ ಕಲ್ಪನೆ ಅನ್ನೋದು. ಇವತ್ತು ನಾವೇನು ರಾಮರಾಜ್ಯದ ಒಂದು ರಾಮನ ಜನ್ಮಭೂಮಿನಲ್ಲಿ ಒಂದು ದೇವಸ್ಥಾನ ಕಟ್ಟಿರೋದು, ಅದು ಬರೀ ಒಂದು ಹೌದು ಹಿಸ್ಟಾರಿಕ್ ಮೂಮೆಂಟ್, ಬಟ್ ಫ್ಯೂಚರ್ಗೆ ಒಂದು ಪ್ಲ್ಯಾನ್. ಏನು ಆ ಫ್ಯೂಚರ್ಗೆ ಒಂದು ಪ್ಲ್ಯಾನ್ ಅಂದರೆ, ನಮ್ಮ ದೇಶದಲ್ಲಿ ಇರುವಂತಹ ಏನೇ ಆದಂತಹ ಸಮಸ್ಯೆಗೆ ಹೆಡ್ ಆನ್ ನಾವು ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿತೀವಿ ಅಂತ ಪ್ರಧಾನಮಂತ್ರಿಯವರು ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿರೋದು ಹೇಗೆ ಅಂದರೆ, ರಾಮ ಮಂದಿರ ಒಂದು ಅಲ್ಲ, ನನಗೆ ಅರ್ಥ ಏನಾಗಲ್ಲ ಅಂದರೆ, ನಾನು ಬಿ ಜೆ ಪಿ ವಕ್ತಾರಳಾಗಿ ಈ ಥರ ಹೇಳ್ತಾ ಇಲ್ಲ, 11 ದಿನ ಒಂದು ಫಾಸ್ಟ್ ಮಾಡಿ, ವ್ರತ ಮಾಡಿ,
ಊಟ ಮಾಡಿದೆ, ಬರೀ ನಿಂಬೆಹಣ್ಣು ನೀರು ಕುಡಿದು ಎಲ್ಲ ಒಂದು ಕೋಣೆ ಕೋಣೆನಲ್ಲಿ ಇರುವಂತಹ ರಾಮನ ದೇವಸ್ಥಾನಕ್ಕೆ ಹೋಗಿ ಅದು ಬಿಟ್ಟು ಎಲ್ಲ ಕೆಲಸಗಳು ಮಾಡಿ ಈ ಒಂದು ಅವ್ರಿಗೇನೆ ಅವರೇ ಹೇಳಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಏನು ಅನಿಸ್ತಾ ಇದೆ ಅಷ್ಟು ಒಂದು ಪವರ್ಫುಲ್ ಆಗಿದೆ ಈ ರಾಮ ಮಂದಿರ ಅಂತ. ಅಂಥ ಜಾಗದಲ್ಲಿ ಹೋಗಿ ಕೂತು ಪೂರ್ತಿ ದೇಶದ 1.4 ಬಿಲಿಯನ್ ಪೀಪಲ್ ಹೋಪ್ಸ್ ಡ್ರೀಮ್ಸ್ ಇಟ್ಕೊಂಡು ಕೂತ್ಕೊಂಡಲ್ಲಿ ಹಿಸ್ಟೋರಿಕಲ್ ಜನರೇಷನ್ ಎಷ್ಟು ಶತಮಾನದಿಂದ ಅವರು ಇಂತಹ ಒಂದು ಕಟ್ಟಬೇಕು ಅಂತ ಇಟ್ಕೊಂಡು ಆ ಭಾರವನ್ನು ಹೊತ್ತುಕೊಂಡು ಆ ಪ್ರಾಣ ಪ್ರತಿಷ್ಠಾಪ ಮಾಡಿ ಡೆಲ್ಲಿಗೆ ವಾಪಸ್ ಹೋಗಿ ಈ ಸ್ಕೀಮನ್ನ ಇದು ಮಾಡಿದ್ದಾರೆ ಅನ್ನೋದು ಇದು ನಮಗೆ ಒಂದು ಇನ್ಸ್ಪಿರೇಷನ್ ಆಗಿರಬೇಕು. ನಾವು ಮುಂದೆ ಎಂತಹ ದೇಶ ಕಟ್ತೀವಿ ಅಂದರೆ ರಾಮರಾಜ್ಯ ಎಂಥದ್ದು ಅಂದರೆ ನಿಷ್ಠೆಯಿಂದ ಕೆಲಸ ಮಾಡುವಂಥದ್ದು, ನಮ್ಮ ಕಾರ್ಯವನ್ನು ನಮ್ಮ ಕರ್ಮವನ್ನು ಸರಿಯಾಗಿ ಮಾಡುವಂಥ ಒಂದು ದೇಶ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.